ನಾವು ಶಿವ ಅಂದಾಗ ನೀವು ಅವನ ಜೀವನವನ್ನು ಗಮನಿಸಿದರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೆಲ್ಲವನ್ನು ಅನುಭವಿಸ್ತಾನೋ ಅದೆಲ್ಲವನ್ನೂ ಅವನು ಅನುಭವಿಸ್ತಾ. ಅವನಲ್ಲಿ ಅನೇಕ ಗುಣಗಳು ಒಟ್ಟಿಗೆ ಇವೆ. ಅವನು ಅತ್ಯಂತ ಸುಂದರನೂ ಹೌದು, ಅತ್ಯಂತ ಕುರೂಪಿಯೂ ಹೌದು, ಅವನೊಬ್ಬ ಮಹಾನ್ ತಪಸ್ವಿಯೂ ಹೌದು, ಸಂಸಾರಸ್ಥನೂ ಹೌದು, ಅತ್ಯಂತ ಶಿಸ್ತಿನವನೂ ಹೌದು, ಗುಡುಕನೂ ಹೌದು, ಅವನು ನಟರಾಜನೂ ಹೌದು, ಅತ್ಯಂತ ನಿಶ್ಚಲನೂ ಹೌದು. ದೇವತೆಗಳು ಅವನನ್ನು ಪೂಜಿಸ್ತಾರೆ, ಅಸುರರು ಅವನನ್ನು ಪೂಜಿಸ್ತಾರೆ, ಜಗತ್ತಿನ ಎಲ್ಲಾ ಜೀವರಾಶಿಗಳು ಅವನನ್ನು ಪೂಜಿಸುತ್ತವೆ. ನಾವು ಶಿವನ ಬಗ್ಗೆ ಏನೇ ಹೇಳಿದರೂ ಅದಕ್ಕೆ ತದ್ವಿರುದ್ಧವಾದದ್ದು ಸತ್ಯ ಅಂತ ನಿಮಗೆ ಅರ್ಥವಾಗಬೇಕು. ಅವನು ಭೈರವ, ಅತ್ಯಂತ ಭಯಂಕರನಾದವನು, ಶೀಘ್ರ ಕೋಪಿಷ್ಟ ಮತ್ತು ಬಹಳ ಉಗ್ರ. ಆದರೆ ಅವನು ಅತ್ಯಂತ ಕರುಣಾಮಯಿ ಕೂಡ ಹೌದು. ಅವನು ಸುಂದರ ಮೂರ್ತಿ, ಮರುಳು ಮಾಡುವವನು, ಹೃದಯವನ್ನು ಕದಿಯೋ ಪ್ರಿಯಕರ, ದಯಾಮಯ, ಸ್ಫುರದ್ರೂಪಿ ಮತ್ತು ಪ್ರಣಯಕಾರ. ಅವನು ತನ್ನ ನೃತ್ಯದಿಂದ ಸೃಷ್ಟಿಯನ್ನೇ ನಾಶ ಮಾಡುವ ತಾಂಡವ ಮೂರ್ತಿಯೂ ಹೌದು. ಅದೇ ಸಮಯದಲ್ಲಿ ಅವನು ಸಂಪೂರ್ಣವಾಗಿ ನಿಶ್ಚಲನಾಗಿರೋ, ಚಲನೆಯನ್ನೇ ಅರಿಯದಿರೋ ಅಚಲೇಶ್ವರನೂ ಹೌದು. ಶಿವ ಒಬ್ಬ ಹೆಸರಿಡಬಾರದಂತಹ ಯೋಗಿ. ಹೆಸರಿಡೋದು ಮಿತಿ ಮತ್ತು ತಡೆ ಹಾಕದ ಹಾಗೆ. ಅದೇ ಸಮಯದಲ್ಲಿ ಅವನಿಗೆ ಅನೇಕಾನೇಕ ಹೆಸರುಗಳಿವೆ. ಅವೆಲ್ಲ ಹೆಸರುಗಳ ಒಟ್ಟು ಮೊತ್ತ ಸಮಸ್ತ ವಿಶ್ವದ ಸಂಕೀರ್ಣತೆಯ ಒಂದು ಪರಿಪೂರ್ಣ ಪ್ರಾತಿನಿಧ್ಯ. ಅಸ್ತಿತ್ವದ ಎಲ್ಲ ನಿಗೂಢ ರಹಸ್ಯಗಳನ್ನು ಅವನ ಹೆಸರುಗಳು ಪ್ರತಿನಿಧಿಸುತ್ತವೆ. ಈ ಭೂಮಿ ಮೇಲಿರೋ ಪ್ರತಿಯೊಂದು ಗುಣಗಳ ಸಂಕೀರ್ಣ ರಚನೆಯಾದ ಈ ವ್ಯಕ್ತಿಯನ್ನು ನೀವು ಒಪ್ಪಿಕೊಂಡ್ರೆ, ನೀವು ಇವನನ್ನು ಒಪ್ಪಿಕೊಂಡ್ರೆ ನೀವು ಜೀವನವನ್ನೇ ಮೀರಿದಂತೆ. ನಿಮ್ಮ ತಾರ್ಕಿಕ ಮನಸ್ಸನ್ನು ನಾಶ ಮಾಡಿ ನೀವು ಜೀವನದ ಬೇರೊಂದು ಆಯಾಮಕ್ಕೆ ತೆರೆದುಕೊಳ್ಳುವಂತೆ ಮಾಡೋದೇ ಇಲ್ಲಿನ ಮೂಲ ವಿಚಾರ.